ಹೊಸಕೋಟೆಯಲ್ಲಿ ಸಿಎಂಗೇನೆ ಸಡ್ಡು ಹೊಡೆದು ಬಿಟ್ಟಿದ್ದಾರ ಅಪ್ಪ ಮಗ, ಈ ಪ್ರಶ್ನೆ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳೇ ಬಂದರೂ ಕೂಡ ಸಂಸದ ಬಚ್ಚೇಗೌಡರು ಅಲ್ಲಿ ಹಾಜರಾಗಿಲ್ಲ. ಮುಖ್ಯಮಂತ್ರಿಗಳೇ ಹೊಸಕೋಟೆಯಲ್ಲಿ ಒಂದು ಫಂಕ್ಷನ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಆಗಿರೋ ಪ್ರಶ್ನೆ ಇಷ್ಟೇನೆ, ಹೊಸಕೋಟೆ ಕತೆ ಇಷ್ಟೇನೇ. ಇಲ್ಲಿ ಏನು ಅಂತ ಹೇಳಿದ್ರೆ, ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡರಿಗೆ ಟಿಕೆಟ್ ಕೊಟ್ಟರೆ ಸರಿ ಅದನ್ನೇನೋ ಶಮನ ಮಾಡಿ ಅಂತ ಬಚ್ಚೇಗೌಡರು ಕೇಳ್ಕೊಳ್ತಾ ಇದ್ರು. ಆದರೆ ಈ ಭಾಗದಲ್ಲಿ ಈಗಾಗಲೇ ಎಂ ಟಿ ಬಿ ನಾಗರಾಜ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಎಂ ಟಿ ಬಿ ನಾಗರಾಜ್ ಕೇಳಿದಂತಹ ಕೆಲವು ಕಾರ್ಯಕ್ರಮಗಳಿಗೆ ಸಿಎಂ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಕೂಡ. ಇದು ಬಚ್ಚೇಗೌಡರಿಗೆ ಸಿಗ್ತರಿಸಿದ್ಯಾ? ಆ ಕಾರಣದಿಂದ ಮುಖ್ಯಮಂತ್ರಿಗಳೇ ಬಂದರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿಲ್ವಾ? ಈ ಪ್ರಶ್ನೆ ಬಂದಿದೆ. ಇಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಹೊಸಕೋಟೆಯಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದರೂ ಕೂಡ ಇದೇ ಭಾಗದ ಸಂಸದರಾಗಿರತಕ್ಕಂಥ ಬಚ್ಚೇಗೌಡರು ಬಂದಿಲ್ಲ. ಸಿಎಂ ಕಾರ್ಯಕ್ರಮಕ್ಕೆ ಬಚ್ಚೇಗೌಡ ಹಾಗೂ ಶರತ್ ಬಚ್ಚೇಗೌಡ ಇಬ್ಬರೂ ಕೂಡ ಗೈರಾಗಿದ್ದಾರೆ. ಎಂ ಟಿ ಬಿ ನಾಗರಾಜ್ಗೆ ಹೊಸಕೋಟೆಯ ಬಿಜೆಪಿ ಟಿಕೆಟ್ ಸಾಧ್ಯತೆ ಇದೆ. ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಶರತ್ ಬಚ್ಚೇಗೌಡರಿಗೆ ಸಿಟ್ಟಿದೆ. ಇದು ಶರತ್ ಬಚ್ಚೇಗೌಡರಿಗೆ ಸಿಟ್ಟು ಬಂದರೆ ಸಹಜವಾಗಿ ಅವರ ಅಪ್ಪ ಬಚ್ಚೇಗೌಡರಿಗೂ ಸಿಟ್ಟು ತರಿಸಿರಬಹುದಾಗುತ್ತೆ. ಆ ಕಾರಣದಿಂದಾಗಿ ಒಂದು ಚೇರ್ ಖಾಲಿನೇ ಬಿಟ್ಟಿದ್ದಾರೆ, ಎಂಡಲ್ಲಿ ಇತ್ತಲ್ಲ ಅದು ಅದು ಬಹುಶಃ ಸಂಸದ ಶರತ್ ಸಂಸದ ಬಚ್ಚೇಗೌಡರಿಗೆ ಅಂತ ನಿಗದಿಯಾಗಿದ್ದಂತಹ ಚೇರ್ ಅದು. ನೋಡಿ, ಇದು ಶರತ್ ಬಚ್ಚೇಗೌಡರು ಅಲ್ಲಿ ಹಾಜರಾಗಲ್ಲ, ಬೇಡ ಶರತ್ ಬಚ್ಚೇಗೌಡ ಇವತ್ತು ಏನು ಅಲ್ಲ, ಬಚ್ಚೇಗೌಡರು ಅಲ್ಲಿ ಹಾಜರಾಗಿಲ್ಲ, ಇದು ಯಾಕೆ ಅನ್ನೋ ಸಿಟ್ಟಿದೆ. ಇಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಈ ಭಾಗದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ನನ್ನ ಮಗನ ಕಥೆ ಏನು ಅನ್ನೋ ಒಂದು ಸಿಟ್ಟು ಬಚ್ಚೇಗೌಡರಿಗೆ ಇರಬಹುದಾಗುತ್ತೆ. ಅಶೋಕ್ ಇದ್ದಾರೆ, ನೋಡಬಹುದಾಗುತ್ತೆ. ಗಿಡಸ್ಕೊಳಕ್ಕೆ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಎಲ್ಲಿಗೆ ಬಂದು ನಿಂತ್ಕೊಳ್ತಿದ್ದು ಉಪಚುನಾವಣೆ ಅಷ್ಟರಲ್ಲಿ ಈ ಬಚ್ಚೇಗೌಡರ ಅಸಮಾಧಾನ, ಯಡಿಯೂರಪ್ಪ ಅವರ ಮೇಲೆ ಶರತ್ ಬಚ್ಚೇಗೌಡರ ಬಂಡಾಯ, ಎಲ್ಲಿ ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ಳಬಹುದು ಇದು ಅಂತ? ಸ್ಥಳೀಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಬಚ್ಚೇಗೌಡರು ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಎಲ್ಲೋ ಒಂದ್ ಕಡೆ, ಆದ್ರೆ ಅದೆಲ್ಲವೂ ಕೂಡ ಉಸಿಯಾಗಿದೆ. ಬಚ್ಚೇಗೌಡರು ಬಂದಿಲ್ಲ ಕಾರ್ಯಕ್ರಮಕ್ಕೆ, ಅಂದ್ರೆ ತಮ್ಮ ಅಸಮಾಧಾನವನ್ನ ಅವರು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದೇ ಇಲ್ಲಿನ ಅರ್ಥ ಆಗತ್ತೆ. ಇನ್ನೇನು ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಹೇಳಿದ್ದೇನೆ. ಇಬ್ಬ ಏನು ಬಚ್ಚೇಗೌಡರ ಫೋಟೋವನ್ನು ಕೂಡ ಎಂ ಟಿ ಬಿ ನಾಗರಾಜ್ ಅವರು ಫ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಗೂ ಕೂಡ ಹಾಕ್ಸಿದ್ರು, ಆದ್ರೆ ಅವರು ಬಂದೇ ಇಲ್ಲ. ಅಂದ್ರೆ ತನ್ನ ಮಗನಿಗೆ ಇದ್ದಿದ್ದಂತ ಸೀಟು ಎಂ ಟಿ ಬಿ ನಾಗರಾಜ್ಗೆ ಕೊಡೋದಾದ್ರೆ ನಾನು ಯಾಕೆ ಹೋಗ್ಬೇಕು ಅನ್ನಂತಹ ಧೋರಣನ ಏನು ಗೊತ್ತಿಲ್ಲ. ಆದ್ರೆ ಈಗಾಗ್ಲೇನೆ ಅಶೋಕ್ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಎಂ ಟಿ ಬಿ ನಾಗರಾಜ್ ಅವರಿಂದಲೇ ನಮ್ಮ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು, ಈಗ ಅವ್ರಿಗೆ ನಾವು ಟಿಕೆಟ್ ಅನ್ನ ಕೊಡೋದು ಅಂತೇಳಿ ಈಗಾಗಲೇ ಹೇಳಿದ್ದಾಗಿದೆ. ಹಾಗೆ ಅದು ಮುಗಿದೇ ಅಧ್ಯಾಯ ಅಂತ ಕೂಡ ಶರತ್ ಬಚ್ಚೇಗೌಡರ ಬೆಂಬಲಿಗರು ಈ ಹಿಂದೆ ಎರಡು ಬಾರಿ ಅಶೋಕ್ ಬಳಿ ಹೋದಂತಹ ಸಂದರ್ಭದಲ್ಲಿ ಮತ್ತು ಯಡಿಯೂರಪ್ಪ ಅವರ ಬಳಿ ಹೋದಂತಹ ಸಂದರ್ಭದಲ್ಲೂ ಸ್ಪಷ್ಟಪಡಿಸಿದ್ರೆ, ಹಾಗಾಗಿ ನಮ್ಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋಂಥದ್ದು ಅವ್ರಿಗೂ ಕೂಡ ಖಾತ್ರಿ ಆದಂತಿದೆ. ಹಾಗಾಗಿ ಅವ್ರು ಬರ್ತಾ ಇಲ್ಲ. ಇನ್ನು ಏನು ಶರತ್ ಬಚ್ಚೇಗೌಡರು ಸ್ವಾಭಿಮಾನದ ಹೆಸರಲ್ಲಿ ಹೊಸಕೋಟೆಯ ಸ್ವಾಭಿಮಾನ ಅಂತೇಳಿ ಬೇರೆ ಬೇರೆ ಕಡೆ ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರದೇ ಇರೋದು ಸ್ಪಷ್ಟವಾಗಿ ಸಂದೇಶ ಬಿಜೆಪಿಗೆ ರವಾನೆ ಆಗತ್ತೆ. ಯಾವುದೇ ಕಾರಣಕ್ಕೂ ನಮಗೆ ಅಸಮಾಧಾನ ಇದೆ, ನಾವು ಏನು ಬಿಜೆಪಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋ ಸಂದೇಶ ಕೂಡ ರವಾನಿಸಿದಂತಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಮಂಜುನಾಥ್.